ವೆಲ್ಕಮ್. ಶ್ರೀ ಕನ್ನಡ 2023 ಪರಿಷ್ಕೃತ 7ನೇ ತರಗತಿ 3ನೇ ಪಾಠ, ಹಿಲ್ಟನ್ ಹೆಡ್ ಚಳವಳಿ. ಕ್ವಶನ್ ಆನ್ಸರ್. ಪದಗಳ ಅರ್ಥ. ಅಮೇರಿಂಡಿಯನ್ನರು. ಅಮೇರಿಕ ಭೂಖಂಡದಲ್ಲಿ ಐರೋಪ್ಯರು ಬಂದು ವಸಾಹತು ಸ್ಥಾಪಿಸುವುದಕ್ಕೆ ಮೊದಲು ಅಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳು. ಕೊಲಂಬಸ್ ಈ ಭೂಖಂಡವನ್ನು ಭಾರತವೆಂದೇ ಭಾವಿಸಿದ್ದರಿಂದ ಇಲ್ಲಿನ ಸ್ಥಳೀಯರನ್ನು ಇಂಡಿಯನ್ಸ್ ಎಂದು ಕರೆದ. ಧೂಳಿಪಟ, ಸಂಪೂರ್ಣ ನಾಶ. ಗಲ್ಫ್ ಅಂದ್ರೆ ಶ್ರೀಮಂತ ಆಟವೆಂದೇ ಪ್ರಸಿದ್ಧವಾಗಿರುವ ಒಂದು ಬಗೆಯ ವಿಲಾಸಿ ಆಟ. ಹಿನ್ನೀರ ಕೋವು, ಸಮುದ್ರವು ಒಳಚಾಚಿರುವ ನೆಲಭಾಗ. ಲಕ್ಸುರಿ, ವಿಲಾಸ. ಅತಿಕ್ರಮಣ ಅಂದ್ರೆ ಅಕ್ರಮವಾಗಿ ಅಥವಾ ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುವುದು. ಅಭಿಯಂತರ ಅಂದ್ರೆ ಇಂಜಿನಿಯರಿಂಗ್. ಪುರಾಭಿವೃದ್ಧಿ ಅಂದ್ರೆ ನಗರದ ಅಭಿವೃದ್ಧಿ. ಲಿಬರ್ಟಿ ಅಂದ್ರೆ ಸ್ವತಂತ್ರ. ಅಮೆರಿಕ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪ್ರತಿಮೆ ಪ್ರಸಿದ್ಧ. ಓಕ್ ಅಂದ್ರೆ ಎತ್ತರಕ್ಕೆ ಬೆಳೆಯುವ ಒಂದು ಜಾತಿಯ ಮರ. ಗಾಲ್ಫ್ ಕೋರ್ಸ್, ಗಾಲ್ಫ್ ಆಟದ ಅಂಗಣ. ಸ್ಟೇ ಹೋಮ್, ಪ್ರವಾಸಿಗಳು ಉಳಿದುಕೊಳ್ಳಲೆಂದು ಕಟ್ಟಿದ ವಸತಿ. ಹೆಲಿಕಾಪ್ಟರ್. ಪರ್ಯಾವರಣ ಅಂದ್ರೆ ಪರಿಸರ, ಹಿಂದಿ ಶಬ್ದ ಪರ್ಯಾವರಣ. ತಟಸಸ್ಯ ಸಂಕುಲ, ನದಿ ಅಥವಾ ಸಮುದ್ರದ ದಂಡೆಯಲ್ಲಿ ಬೆಳೆಯುವ ಜಲಸಸ್ಯಗಳು. ರೇವನ್, ಮೈನಾ, ಹಕ್ಕಿಗಳು. ಕಾಪಿಟ್ಟುಕೊಂಡು, ರಕ್ಷಿಸುವುದು, ಕಾಪಾಡುವುದು. ಆಹುತ, ಉಪಟಳ, ಉಪದ್ರವತೆ, ತೊಂದರೆ. ಪಚ್ಚೆ, ಹಸಿರು. ಬಡ್ಡೆ, ಬಂಡ, ಬೇರು, ಬದಿ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಎರಡನೇದು, ಅಮೆರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಅಮೆರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿಂಡಿಯನ್ನರು ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತ ಉಡುಗೆ ತೊಡುಗೆ ಹೇಗಿತ್ತು? ಹಿಲ್ಟನ್ ಹೆಡ್ ನಲ್ಲಿ ಬಂದುಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಬೂಟು, ಚಡ್ಡಿ, ಟೀ ಶರ್ಟ್, ಕೋಲಿಂಗ್ ಗ್ಲಾಸ್, ಸ್ಕಲ್ ಕ್ಯಾಪ್ ತೊಟ್ಟ. ದುಡ್ಡುಳ್ಳ ಅಭಿಮಾನಿಗಳ ಭರಾಟೆಯು ಹೆಚ್ಚು ತೊಡಗಿತು. ನಾಲ್ಕನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು? ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗೋಲ್ಫ್ ಕೋರ್ಸ್ಗಳು, ಬೋಟಿಂಗ್ ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು. ಐದನೇ ಪ್ರಶ್ನೆ, ಕಡಲ ತಡಿಯ ಲೈಟ್ ಹೌಸ್ ಅನ್ನೇರಿದರೆ ಯಾವ ಚಿತ್ರಣವು ಕಾಣಿಸಿಗುತ್ತದೆ? ಕಡಲ ತಡಿಯ ಲೈಟ್ ಹೌಸ್ ಅನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ, ಸಮುದ್ರದಲ್ಲೊಡಾಡುತ್ತಿದ್ದ ನೌಕೆಗಳು, ಕಡಲ ಕಾಗೆಗಳು, ತಮ್ಮ ಬಡ್ಡೆಗೆ ಬಂದಿಳಿಯುವ ರೇವನ್ ಮೈನಾಗಳ ಚಿತ್ರಣವು ಕಾಣಸಿಗುತ್ತದೆ. ಆರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಲಿಬರ್ಟಿ ಓಕ್ ಮರದ್ದಾಗಿದೆ. ಆಮೇನ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದು, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಧೂಳಿಪಟವಾಯಿತಲ್ಲ, ಆಗ ಹಿಲ್ಟನ್ ಹೆಡ್ ದ್ವೀಪವು ಬಿಳಿಯರದಾಯಿತು. ಒಳ್ಳೆಯ ಹವೆ ಇರುವ ಈ ದ್ವೀಪದಲ್ಲಿ ಕಾಡು ಕಡಿದು ನೀಲಿ, ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ಟರು. ದಿನಗಳೆದಂತೆ ತೋಟ ತುಡಿಕೆಯಿಂದ ವರಮಾನ ಕಡಿಮೆ. ವರ್ಷವಿಡೀ ಉತ್ತಮ ಹವೆ, ಕಡಲ ತೀರ, ಒಳ್ಳೆಯ ಬಂದರು ಇರುವ ಈ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟ್ಗಳು, ಗೋಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನಗಳು, ಬೋಟಿಂಗ್ ಇತ್ಯಾದಿ ತಲೆ ಎತ್ತಿದವು. ಎರಡನೇ ಪ್ರಶ್ನೆ, ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಅಮೆರಿಕಾದ ಪೂರ್ವ ಸಮುದ್ರ ತೀರಕ್ಕಂಟಿದಂತೆ ಅಟ್ಲಾಂಟಿಕ್ ಸಾಗರದಲ್ಲಿರುವ ಹಿಲ್ಟನ್ ಹೆಡ್ ನಿಜಕ್ಕೂ ಸುಂದರವಾದ ಪುಟ್ಟ ದ್ವೀಪ. ರಸ್ತೆಯಿಂದ ಅದನ್ನು ತಲುಪಲು 6 ಲೆನಿನ್ ಭಾರಿ ಸೇತುವೆ ಇದೆ. ಕಾಡೆ ನಾಡಿಗೆ ಸಾರ್ವಭೌಮವಾಗಿದ್ದಂತಹ ಒಂದು ಕಾಲದಲ್ಲಿ ಈ ದ್ವೀಪದಲ್ಲೂ ಸ್ಥಳೀಯ ಅಮೇರಿಂಡಿಯನ್ನರು ವಾಸವಾಗಿದ್ದರು. ಮೂರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ. ಅಲ್ಲಿಂದ ಕೆಳಗಿಳಿದ ಮೇಲೆ ಅಕಸ್ಮಾತಾಗಿ ಹಾವು ಬಳುಕಿನ ಹಿನ್ನೀರಿನ ದೋಣಿಯ ಒಂದು ಬದಿಯಲ್ಲಿ ದುಂಡನೆಯ ವೇದಿಕೆಯ ನಡುವೆ ಒಂದು ದೊಡ್ಡ ಓಕ್ ಮರವನ್ನು ಕಂಡೆವು. ಅದೇನೆಂದು ಅಲ್ಲಿಗೆ ಹೋದೆವು. ಅದೊಂದು ಹಳೆಯ ಓಕ್ ಮರ. ಅದರಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರ.
ಮರದ ಚಕ್ಕೆ ಹರಡಿದ್ದರು. ಯಾರು ಕಾಲಿಕ್ಕದಂತೆ ಪರದೆಯ ಸುತ್ತಲೂ ಕಟಕಟೆ ಕಟ್ಟಿದ್ದರು. ಇದು ಲಿಬರ್ಟಿ ಓಕ್ ಮರ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣತೊಟ್ಟಿದ್ದು ಈ ಮರದಲ್ಲಿಯೇ. ಇದು ಸಂರಕ್ಷಿತ ಜಾಗ, ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು. ಹೀಗೆ ಆ ಮರ 100 ಕಾಲ ಬಾಳುವಂತೆ ರಕ್ಷಿತವಾಗಿತ್ತು. ನಂತರದ ಕಾಲದಲ್ಲಿ ಈ ಮರದ ಪ್ರಸಿದ್ಧಿ ಎಷ್ಟು ಹರಡಿತೆಂದರೆ, ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರ್ಯಾವರಣ ರಕ್ಷಣೆಯಲ್ಲಿ ಚುರುಕುಗೊಂಡರು. ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳಾಗಿವೆಯಂತೆ. 4ನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು, ರೆಸಾರ್ಟ್ಗಳು, ಹೀಗೆ ಹಲವಾರು ಕಟ್ಟಡಗಳು ನಿರ್ಮಾಣಗೊಂಡವು. ಈ ಕಟ್ಟಡಗಳ ಜೊತೆಗೆ ರಸ್ತೆಗಳು, ಸೇತುವೆಗಳು ಕೂಡ ನಿರ್ಮಾಣಗೊಂಡವು. 5ನೇದು, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಸಾಹುಕಾರರ ನಾಡಾದ ಅಮೆರಿಕದಲ್ಲಿ ಇಂತಹ ಐಡಿಯಾಗಳಿಗೆ ಪ್ರೋತ್ಸಾಹ ಕೊಡುವವರು ಬೇಕಾದಷ್ಟು ಜನ. 60ರ ದಶಕದಲ್ಲಿ ಈ ಸುಧಾರಣೆಗಳು ಜಾರಿಕೊಂಡು ತೋಟ ತುಡಿಕೆಗಳ ಬದಲು ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು, ಹೋಟೆಲ್ಗಳಿಗಾಗಿ ತೋಟ ತುಡಿಕೆ, ಹಿನ್ನೀರಿನ ಕೋವಗಳು, ಹೊಂಡಗಳು ಕಾಡು ಕೊಚ್ಚತೊಡಗಿದರು. ಲಕ್ಸುರಿಯ ನವಾವತಾರಗಳ ಆಹುತ ಹೆಚ್ಚಿದಷ್ಟು ಕಾರು, ಪ್ಲೇನು, ಹೆಲಿಗಳಲ್ಲಿ ಬಂದಿಳಿಯುವ ಬೂಟು, ಚಡ್ಡಿ, ಟೀಶರ್ಟು, ಕೂಲಿಂಗ್ ಗ್ಲಾಸ್, ಸಲ್ ಕ್ಯಾಪು, ತೊಟ್ಟ ದುಡ್ಡುಳ್ಳ ಅಭಿಮಾನಿಗಳ ಭರಾಟೆಯು ಹೆಚ್ಚತೊಡಗಿತು. ಈ ರೀತಿಯ ಅತಿಕ್ರಮಣ ಸಲ್ಲದು ಎಂದು ಅಲ್ಲಿಯ ಕೆಲವರಾದರೂ ಪರ್ಯಾವರಣಾಭಿಮಾನಿಗಳಿಗೆ ಅನ್ನಿಸಿತೇನು. ಅವರುಗಳು ಕೂಡಿ ಇಲ್ಲಿನ ಪುರಾತನ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು, ಹಿನ್ನೀರಿನ ಕೋವುಗಳು, ಓಕ್ ಮರದ ತೋಪಗಳು, ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ಕರೆಯಲೇ ಕೂಡದು ಎನ್ನುವ ಚಳುವಳಿಯನ್ನು ಆರಂಭಿಸಿದರು. ಇಮೇನ್ ಬಿಟ್ಟ ಸ್ಥಳ ತುಂಬಿರಿ. 1ನೇದು, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು, ಧೂಳಿಪಟ ಆಯಿತು. 2ನೇದು, ಅಟ್ಲಾಂಟಿಕ್ ಸಾಗರವು ಅಮೆರಿಕಾದ ಪೂರ್ವ ಭಾಗದಲ್ಲಿದೆ. 3ನೇದು, ವಿಧಿಯಿಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು. 4ನೇದು, ಕಟ್ಟಡಗಳಿಗೆ ತೋರುತ್ತಿದ್ದ ಅಭಯಂತರ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. 5ನೇ ಪ್ರಶ್ನೆ, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು. 6ನೇದು, ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು. ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ಮಾದರಿ, ಆಗಮನ, ನಿರ್ಗಮನ, ಲಾಭ, ಹಾನಿ, ಚುರುಕು, ಮಂದ. 3ನೇದು, ಪುರಾತನ, ನವೀನ. 4ನೇದು, ಪ್ರಸಿದ್ಧ, ಸಾಮಾನ್ಯ. 5ನೇದು, ಸಾಧಾರಣ, ಅಸಾಧಾರಣ. ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ. 1, ಭರಾಟೆ. ಈಗ ಎಲ್ಲ ಕಡೆ ಬಂಗಾರ ಖರೀದಿಯ ಭರಾಟೆ ನಡೆದಿದೆ. ಸುಧಾರಣೆ, ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಮಾಡಬೇಕೆಂದು ಜನ ಬಯಸುತ್ತಾರೆ. ಸಾರ್ವಭೌಮ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಓಕ್ ಮರಗಳದ್ದೇ ಸಾರ್ವಭೌಮವಿತ್ತು. ದೌಲತ್ತು, ದುಡ್ಡು ಮತ್ತು ದೌಲತ್ತುಗಳಿಂದ ಪರ್ಯಾವರಣದ ಚಳವಳಿಗೆ ಹಿನ್ನಡೆ ಉಂಟಾಯಿತು. ಹೊಯ್ದಾಟ, ರಮೇಶನಿಗೆ ಸರಿಯಾದ ಉತ್ತರ ತಿಳಿಯದೆ ಮನಸ್ಸಿನಲ್ಲಿ ಬಹಳ ಹೊಯ್ದಾಟವಾಯಿತು. ಪಣತೊಡು, ಇಂದು ನಾವು ಗಿಡಮರಗಳನ್ನು ರಕ್ಷಿಸುವುದಾಗಿ ಪಣತೊಟ್ಟೆವು. ಅಭಿಮಾನಿ, ಸ್ವಾಮೀಜಿಗಳಿಗೆ ಬಹಳ ಜನ ಅಭಿಮಾನಿಗಳಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಿಟ್ ದ ಬೆಲ್ ಐಕನ್ ಅಂಡ್ ಸೇವ್ ದ ಪ್ಲೇಲಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ.